ನಾವು ಈ ಸಮಾಜಕ್ಕೆ ಯಾರು ನಮ್ಮ ಕಷ್ಟಕಾಲದಲ್ಲಿ ನಮ್ಮ ಜೊತೆ ನಿಂತುಕೊಂಡು ಉಳ್ಕೊಂಡಿದ್ದಾರೆ ಅವರ ಭಾವನೆಗೆ ಯಾವುದು ಕೂಡ ಧಕ್ಕೆ ಆಗದ ರೀತಿಯಲ್ಲಿ ಈ ಸರ್ಕಾರ ನಡೆಯತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮಾತು ಕೊಡೋದು ಮುಖ್ಯ ಅಲ್ಲ ಆದರೆ ಆ ಮಾತನ್ನ ಉಳಿಸಿಕೊಳ್ಳೋದು ಮುಖ್ಯ ಆ ರೀತಿ ನಾವು ಚುನಾವಣೆ ಮುಂಚಿತವಾಗಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೇವೆ ಏನು ನಿಮಗೆ ಪೈರ್ ಗ್ಯಾರಂಟಿ ಕೊಟ್ಟಿದ್ದೋ ಎಷ್ಟೇ ಕಷ್ಟ ಆದರೂ ಕೂಡ ಆ ಮಾತನ್ನ ಉಳಿಸಿಕೊಂಡು ಬದ್ಧತೆಯನ್ನ ಈ ಸಂದರ್ಭದಲ್ಲಿ ಈ ಬಸವಣ್ಣನ ನಾಡಿನಲ್ಲಿ ನಾವು ತೋರಿಸಿದ್ದೇವೆ ಇದು ಈ ದೇಶಕ್ಕೆ ಒಂದು ಮಾದರಿ ಸರ್ಕಾರ ಅದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ನಮ್ಮ ರಾಜ್ಯದ ಇತಿಹಾಸ ನಿಮ್ಮ ಇತಿಹಾಸ ತಿರ್ಶ್ಲಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇತಿಹಾಸ ಮರ್ತವರು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲವಂತೆ ಹಂಗೆ ಇವತ್ತು ನೀವೆಲ್ಲ ಹೋರಾಟವನ್ನ ಮಾಡ್ಕೊಂಡು ನಮ್ಮನ್ನ ಈ ಸ್ಥಾನಕ್ಕೆ ಕುಣಿಸಿದ್ದೀರಿ ಹೋರಾಟ ಮಾಡಿದವನು ಗೆದ್ದೇ ಗೆಲ್ತಾನೆ ಯಾಕೆಂದ್ರೆ ಅವನಿಗೆ ಸೋಲಿನ ಭಯ ಇರೋದಿಲ್ಲ ನನಗೆ ಮಾತ್ರ ಹೇಳಿದಿನ್ ಕೇಳಿ ಚುನಾವಣಾ ಮುಂಚಿತವಾಗಿ ಕೆಲವರೆಲ್ಲ 80 ಬತ್ತಿವಿ 90 ಬತ್ತಿವಿ ಅವರು ಕರ್ಕೋಬೇಕು ಇವರು ಕರ್ಕೋಬೇಕು ಅವರ ಜೊತೆಲಿ ಸಂಬಂಧ ಮಾಡಬೇಕು ಕೊಲೇಷನ್ ಗವರ್ನಮೆಂಟ್ ಮಾಡಬೇಕು ಅಂತ ಎಲ್ಲ ಬಹಳ ಜನ ಇದ್ದರು ನಾನು ನಮ್ಮ ಹೈ ಕಮಾಂಡ್ ಗೆ ಹೇಳಿದೆ ನಿಮಗೂ ಹೇಳಿದೆ ಜನಕ್ಕೆ ಮೂರು ಹೇಳಿದೆ ನಂದು 336 ನನ್ನ ನಂಬರ್ ಅದಾಯ್ತೋ ಇಲ್ಲೋ ನೀವು ಗೆಲ್ಸಿದ್ರೋ ಇಲ್ಲೋ ಆ ನಂಬರ್ ತಂದ್ರೋ ಇಲ್ಲೋ ಹಂಗೆ ಮುಂದಕ್ಕೆ 224 ರಲ್ಲಿ ನಮ್ಮ ಮೇಲೆ ವಿಶ್ವಾಸ ಜನ ಇಟ್ಕೊಂಡಿದ್ದಾರೆ ನೀವು ಅದೇ ರೀತಿ ಯಾವ ತಂದ್ರೆ ಅದಕ್ಕಿಂತ ಒಳ್ಳೆ ಹೆಚ್ಚಿಗೆ ನಂಬರ್ ಅನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಡಬೇಕು ನಮ್ಮ ಗುರಿ 224 ಎಲೆಕ್ಷನ್ ಮತ್ತು 228 ಎಲೆಕ್ಷನ್ ಇದಕ್ಕೆ ನೀವೆಲ್ಲ ಕೂಡ ನಂಬಿಕೆ ಇಟ್ಕೊಂಡು ನೀವೆಲ್ಲ ಸೇರಿ ಈ ಸಂದರ್ಭದಲ್ಲಿ ಕೆಲಸ ಮಾಡಬೇಕು ಅದರಿಂದ ಬಹಳ ವಿಚಾರಗಳು ಇದೆ ನಾನು ಬೇರೆ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಾಜರ್ ಹುಸೇನ್ ಅವರು ಯುವಕರಿದ್ದಾರೆ ಇವತ್ತು ಎಲ್ಲ ನಾಯಕರುಗಳು ಎಲ್ಲ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಯಾಕೆ ಬಂದಿದ್ದಾರೆ ಅಂದ್ರೆ ಇವತ್ತು ಅವರಿಗೆ ಈ ಹಾರ ಹಾಕದ್ರಲ್ಲ ನಾಜರ್ ಹುಸೇನ್ ಸಾಹೇಬ್ರೆ ಅದು ಬಹಳ ಭಾರ ಬಹಳ ಹುಷಾರಾಗಿರಬೇಕು ಆ ಸನ್ಮಾನಗಳು ಬರ್ತದೆ ಈಗ ಎಲ್ಲರ ಕಣ್ಣಿಗೂ ಬಿದ್ದೋಗ್ಬಿಟ್ರಿ ನೀವು ಪ್ರತಿಯೊಂದು ಹೆಜ್ಜೆನು ಬಹಳ ಸೂಕ್ಷ್ಮವಾಗಿ ನಡ್ಕೊಂಡು ತಮ್ಮ ಬದುಕಿನಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಸಿಕ್ಕಲಿಲ್ಲ ಹಾಲಿ ಮುಖ್ಯಮಂತ್ರಿಗಳಿಗೆ ಸಿಕ್ಕಲಿಲ್ಲ 10 ಸತಿ MLA MP ಆದವರು ಸಿಕ್ಕಲಿಲ್ಲ ನಿಮಗೆ ಆ ಸ್ಥಾನ ಸಿಕ್ಕಿದೆ ಈ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ನೀವು ಬೆಳಿಬೇಕು ಅನ್ನ ಮಾತನ್ನ ಹೇಳಿ ಶುಭ ಹಾರೈಸ್ತೇನೆ ಅವರಿಗೆ ಜನ್ಮ ಕೊಟ್ಟಂತ ತಂದೆ ಕೂಡ ಇಲ್ಲಿ ಕೂತಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ನಮಸ್ಕಾರ ಹೇಳ್ತೇನೆ ಅವರು ಕೂಡ ಈ ಸಂದರ್ಭದಲ್ಲಿ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಿ ರಾಜ್ಯದ ಉದ್ಯೋಗಗಳಿಗೂ ಕೂಡ ಬಂದಿದ್ದೀರಿ ಶ್ರಮ ಪಡಿ ಮತದಾನದ ಕಡೆ ಯೋಚನೆ ಮಾಡಿ ನಿಮ್ಮ ಓಟ್ನ ಕಿತ್ತಾಕಕ್ಕೆ ಪ್ರಯತ್ನ ಮಾಡ್ತಾರೆ ಈಗಿಂದನೇ ಅದನ್ನು ಗಮನಿಸಿ ನಾವು ಕೂಡ ಇದ್ರ ಬಗ್ಗೆ ಗಮನಿಸ್ತೇವೆ ಯಾವ ಕಾರಣಕ್ಕೂ ನಿಮ್ಮನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮನ್ನು ರಕ್ಷಣೆ ಕೊಟ್ಟುಕೊಂಡು ಈ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್